ನಮಸ್ತೆ ಅಶ್ವಯಿಗ ಟಾಪ್ 10 ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಮಹಿಷಾದಸರಾ ಆಚರಣೆ ವಿರೋಧಿಸಿ ಅಕ್ಟೋಬರ್ 13 ರಂದು ಚಾಮುಂಡಿ ಚಲೋ ಕಾರ್ಯಕ್ರಮಕ್ಕೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಕರೆ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರ ದಾಳಿಯು ಭಾನುವಾರವೂ ಮುಂದುವರೆದಿದ್ದು ಸಾವಿರಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದು 4000 ದಾಟಿದ ಗಾಯಾಳುಗಳ ಸಂಖ್ಯೆ ಯುದ್ಧಗ್ರಸ್ತ ಇಸ್ರೇಲ್ ನಲ್ಲಿ ಸಿಲುಕಿರುವ ಕರ್ನಾಟಕದವರಿಗೆ ಯಾವುದೇ ಸಹಾಯ ಅಗತ್ಯವಿದ್ದರೂ ಕರ್ನಾಟಕ ರಾಜ್ಯ ತುರ್ತು ಕಾರ್ಯಾಚರಣೆ ಸಹಾಯ ಮಾಡಿ ಸಂಪರ್ಕಿಸಲು ಸಿಎಂ ಸಿದ್ದರಾಮಯ್ಯ ಘೋಷಣೆ ಪುನಿತ್ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ಮಾಜಿ ಸಚಿವ ಸುರೇಶ್ ಕುಮಾರ್ ಖಂಡನೆ ಶಾಲಾ ಮಕ್ಕಳಿಗೆ ಸಿಹಿಸುದ್ದಿ ರಾಜ್ಯದ ಎಲ್ಲಾ ಆಶ್ರಮ ಶಾಲೆ ಮಕ್ಕಳಿಗೂ ಕ್ಷೀರಭಾಗ್ಯ ಹಾಲು ವಿತರಣೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಸಂಚಾರ ದಟ್ಟಣೆ ತಗ್ಗಿಸುವ ಹಿನ್ನೆಲೆಯಲ್ಲಿ ಶಾಲೆಗಳ ಸಮಯ ಬದಲಾವಣೆ ಬಗ್ಗೆ ಇಂದು ಮಧ್ಯಾಹ್ನ 3:30 ಕ್ಕೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ಬಳಿಕ ಭವಿಷ್ಯ ನಿರ್ಧಾರ ಬೆಂಗಳೂರಿನಲ್ಲಿ 200 ಕೋಟಿ ಮೌಲ್ಯದ ಭೂ ಹಗರಣ ಬಯಲು ತಹಸೀಲ್ದಾರ್ ಆರ್ ಭಾಗ್ಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯ ಆದೇಶ 36 ವರ್ಷಗಳ ದಾಖಲೆ ಉಡಿ 1992 ರ ನಂತರ ಮೊದಲ ಬಾರಿಗೆ ಈ ರೀತಿಯ ಸೋಲು ಕಂಡ ಆಸ್ಟ್ರೇಲಿಯಾ ಅತಿ ಬೆಲೆ ಪಟಾಕಿ ಗೋಲ್ಡನ್ ಅಗ್ನಿ ಅವಘಡದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ವೈದ್ಯರಿಂದ ಮಾಹಿತಿ ನಿನ್ನೆ ನಡೆದ ಏಷ್ಯಾ ಕಪ್ ಕ್ರಿಕೆಟ್ ನಲ್ಲಿ ಆಸ್ಟ್ರೇಲಿಯಾ 199 ಟಾರ್ಗೆಟ್ ನೀಡಿತು ಭಾರತವು 201 ರನ್ ಅನ್ನು ಬಾರಿಸಿ ಜಯಬೇರಿ ಬಾರಿಸಿತು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೆಎಲ್ ರಾಹುಲ್ ಗೆ ನೀಡಲಾಯಿತು ಇದು ಈ ಹೊತ್ತಿನ ಟಾಪ್ ನ್ಯೂಸ್ ನೀವು ನೋಡ್ತಾ ಇರಿ ಅಶ್ವವೇಗ 24x7